ನಾವು ಈ ದಿನ ಪ್ರತ್ಯೇಕವಾಗಿ ನಾ ಇಪ್ಪತ್ತ ಎರಡು ಮತ್ತು ವರ್ಷದಲ್ಲಿ ವರ್ಷದಲ್ಲಿರುವಂಥ ಸತ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ ಅಲ್ಲಿ ಸತ್ಯವಿದ್ದಿರುವುದ ದಯಮಾಡಿ ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯನ್ನು ಕೇಳಿಕೊಳ್ತೇನೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ ಈ ವಾಕ್ಯಗಳನ್ನು ನಾವು ದೇವರಾತ್ಮನ ಸಹಾಯದಿಂದ ನಾವು ಧ್ಯಾನ ಮಾಡೋಣ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ಇವುದನ್ನು ತನ್ನ ಪತ್ರಿಕೆಯಲ್ಲಿ ಬರೆದಂಥ ಒಂದು ಸತ್ಯಗಳನ್ನು ನಾವು ಆಲೋಚಿಸ್ತಿರುವಾಗ ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ ಕರ್ತನೇ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡಪ್ಪ ನೀನು ಕರುಣಿಸುವ ದೇವರು ಮತ್ತು ಕರ್ತನೆ ನಿನ್ನ ಕೃಪೆ ಕೊಡುವಂಥ ದೇವರು ನಿನ್ನ ಉದ್ದೇಶ ನಿನ್ನ ಆಲೋಚನೆ ಒಬ್ಬರಾದರೂ ನಾಶವಾಗಬಾರ್ದು ಎನ್ನುವಂಥದ್ದು ಕರ್ತನೆ ಈ ಕಾರ್ಯಕ್ರಮವನ್ನು ಕೇಳುವಂಥ ಒಬ್ಬೊಬ್ಬರ ಹೃದಯಗಳಲ್ಲಿ ಕರ್ತನೆ ನಿನ್ನ ಪ್ರೀತಿಯಲ್ಲಿ ದೃಢವಾಗಿ ನಿಂತು ನಿಲ್ಲಬೇಕಪ್ಪ ನೀನು ಯಥಾರ್ಥ ಪ್ರೀತಿಸುವಂಥ ಕ್ರಿಸ್ತ ನಂಬಿಕೆ ದೃಢವಾಗಿ ನಿಲ್ಲಬೇಕು ಕರ್ತನೆಯನ್ನು ಬರುವಾಗ ಎತ್ತಲ್ಪಡಬೇಕು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕುಟುಂಬಗಳಲ್ಲಿ ದಿವಸದಲ್ಲಿ ನಾನಾ ಥರದಂಥ ಸಮಸ್ಯೆಯಲ್ಲಿ ದಾಟಿ ಹೋಗ್ತಿದ್ದಾರೆ ಸೈತಾನ ದಾಳಿಗಳು ಒಳಪಟ್ಟಿದ್ದಾರೆ ಸೈತಾನನ ಕಾರ್ಯಗಳು ಹೆಚ್ಚುತ್ತಾ ಉಂಟು ಎಲ್ಲ ಕಡೆಗಳಲ್ಲಿ ಕರ್ತನೆ ನಿನ್ನ ಜನರನ್ನು ನೀನು ಕರುಣಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಈ ಸಮಯದಲ್ಲಿ ಕರ್ತನೇ ನಾವು ಇನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು ಪರಶುದಾತ್ಮ ತಾನೇ ನಮಗೆ ಹೆಚ್ಚಿನ ಸತ್ಯಗಳನ್ನು ತಿಳಿಸುವ ಅದನ್ನು ಕಲಿಸುವ ಆತನಾಗಿದ್ದಾನೆ ಕರ್ತನೆಯೇ ನಾವು ಗಣಪಡಿಸ್ಕೊಳ್ಳಬೇಕೆಂದು ಕ್ರಿಸ್ತನ ಹೆಸನ್ನು ಬೇಡ್ತೇವೆ ತಂದೆಯೇ ಆಮೇನ್ ಇಲ್ಲಿ ಯುವುದನ್ನು ಬರೆಯುವಾಗ ಒಂದು ಮಾತನ್ನು ಪ್ರತ್ಯೇಕವಾಗಿ ಆತನು ಹೇಳಿರುವಂಥ ಸತ್ಯಗಳನ್ನು ಆಲೋಚಿಸ್ಬೇಕಾದರೆ ಅಲ್ಲಿ ಕ್ರಿಸ್ತನ ಮನಸ್ಸನ್ನು ಮುನಿದಂಥವನ್ನಾಗಿ ಆತನು ಬರಿತಿದ್ದಾನೆ ಏನಂತೆ ಸಂದೇಹ ಪಡುವ ಕೆಲವರಿಗೆ ಏನು ಮಾಡಬೇಕಂತೆ ಕಾರಣ ಅಂತ ಹಾಂ ಇದು ಭಾಳ ಪ್ರಾಮುಖ್ಯವಾದ ಸತ್ಯ ಸಂದೇಹ ಸಂಗತಿ ಈ ಮಾತನ್ನು ಯಾಕೆ ಬರಿತಿದ್ದ ಹೇಳ್ತಿದ್ದಾನೆ ಅಂತೇಳಿದ್ರೆ ಈ ಲೋಕದಲ್ಲಿ ನಾನಾ ಥರವಾದ ಜನರಿದ್ದಾರೆ ವಿಶ್ವಾಸಿಗಳ ಮಧ್ಯದಲ್ಲಿ ಸಭೆಯಲ್ಲಿ ನೋಡುವಾಗಲೂ ಕೂಡ ಎಲ್ಲರ ನಂಬಿಕೆ ಒಂದೇ ಥರ ಇರ್ತದೆ ಎಂಬುದಾಗಿ ಅಲ್ಲ ಪ್ರಿಯರೇ ದೇವ ಜನರಲ್ಲಿ ಇರುವಂಥ ಒಂದು ಸಂಗತಿಗಳು ನೋಡುವಾಗ ಯೇಸ ನಂಬಿದಂಥ ಒಂದು ಸ್ಥಿತಿ ಇದ್ದರೂ ಕೂಡ ಅನೇಕರಲ್ಲಿ ನಾನಾ ಥರವಂಥ ಒಂದು ಹೋರಾಟದ ಪರಿಸ್ಥಿತಿ ಇರ್ತದೆ ಎಷ್ಟು ಆತ್ಮಿಕ ಜೀವಿತಲ್ಲಿ ಬೆಳೆಯಬೇಕಾಗಿತ್ತು ಅಷ್ಟು ಬೆಳೆಯಲಿಲ್ಲ ಬೆಳೀತಾ ಬರಲಿಲ್ಲ ಅವರ ಆಸಕ್ತಿ ಕುದಿ ಹೋಗಿದ್ದೇನೆ ಕಳೆದ ಕಾರ್ಯಕ್ರಮದಲ್ಲಿ ನೋಡ್ತಾ ಬಂದೆವು ದೇವರ ಪ್ರೀತಿಯನ್ನು ಕಾಪಾಡಿಕೊಳ್ಳ್ರಿ ಅಂತ ಹೇಳಬೇಕು ಅನೇಕ ದೇವರ ಪ್ರೀತಿ ಕಾಪಾಡಿಕೊಳ್ಳಬೋದು ಅನೇಕ ಲೋಕದ ಸಂಗತಿಗಳಲ್ಲಿ ಮಗ್ನನಾಗಿ ಹೋಗುವುದಾದರೆ ಅನೇಕ ವೇಳೆ ಅವರ ಪ್ರೀತಿ ತಣ್ಣಗಾಗಿ ಹೋಗುವಂಥ ಸಂಗತಿಗಳೇ ಆಗಿರ್ತದೆ ಯಾಕೆ ಅಂದರೆ ಕ್ರಿಸ್ತನ ಕಡೆ ಕೊಡಬೇಕಾದಂಥ ಪ್ರೀತಿ ಕರ್ತನ ಪ್ರೀತಿಸುವ ಬದಲು ಲೋಕವನ್ನು ಪ್ರೀತಿಸುವುದಾದರೆ ದೇವರ ಪ್ರೀತಿ ನೆಲೆಗೊಂಡಿಲ್ಲ ಎಂಬುದಾಗಿ ಗೊತ್ತಾಗ್ತದೆ ಅದಕ್ಕೋಸ್ಕರ ಯಶಸ್ವಿಸ್ತಿನ ಹೇಳಿ ಮಾತಾಡಿದೆ ಅಂದರೆ ವ್ಯೂಹನ ಬರೀಬೇಕಾದ್ರೆ ಯಾವನಾದ ಲೋಕವರು ಪ್ರೀತಿಸ್ತಾರೆ ಅವನ ದೇವರ ಪ್ರೀತಿ ಅವನ ನೆಲೆಗೊಂಡಿಲ್ಲ ಅವನಿಲ್ಲ ಎಂಬುದಾಗಿ ಏ ಲೋಕ ಸ್ನೇಹವು ದೈವ ವೈರವೆ ನಿಮ್ಗೆ ಗೊತ್ತಿಲ್ಲವೋ ಯಾಕವೋ ಬರೀಬೇಕ ಹೇಳ್ತಿದ್ದಾನೆ ಇಲ್ಲಿ ಏ ಲೋಕ ಸ್ನೇಹ ಅದೇನಂತ ಹೇಳಿದರೆ ದೈವವು ವೈರತ್ವ ಅದು ದೇವರದನ್ನು ಸಹಿಸುವನಲ್ಲ ಎಂಬುದಾಗಿ ನಾವು ನೋಡ್ತೇವೆ ಆದರೆ ಪ್ರಿಯರೇ ಆತ್ಮಿಕ ಜೀವಿತಲ್ಲಿ ನಾವು ಬೆಳೀತಾ ಬರುವಾಗ ಆತ್ಮಿಕ ಸತ್ಯಗಳನ್ನು ಗ್ರಹಿಸುವಾಗ ನಾವು ಆತ್ಮಿಕ ವ್ಯಕ್ತಿಗಳಾಗುವಂಥ ಸಮಯದಲ್ಲಿ ದೇವರು ನಮ್ಮನ್ನು ರೂಪಿಸಿ ನಮ್ಮನ್ನು ನಡೆಸುವಾಗ ನಾವು ಯಾವ ರೀತಿಯಲ್ಲಿ ಇತರಿಗೆ ನಾವು ಆಶೀರ್ವಾದ ನಿಧಿಗಳಾಗಿರಬೇಕು ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಳಬೇಕು ಸಭೆಯಲ್ಲಿ ಅದನ್ನು ಆಗಲೇ ಹೇಳಿದ ಹಾಗೆ ನಾನಾ ಥರವಂಥ ವ್ಯಕ್ತಿಗಳು ನಾನಾ ಥರವಾದ ಸ್ಥಿತಿಯಲ್ಲಿರ್ತಾರೆ ಎಂಬುದಾಗಿ ಅವರ ಮನಸ್ಥಿತಿಗಳು ಬೇರೆ ಇರ್ತದೆ ಅನೇಕ ಕುಟುಂಬದ ಸಮಸ್ಯೆಗಳಲ್ಲಿ ಬಿದ್ದು ಹೋಗಿರ್ತಾರೆ ಸಹಿತ ದಾಳಿ ಒಳಪಟ್ಟಿರ್ತಾರೆ ನಾನಾ ರೀತಿಯಲ್ಲಿ ಅವರು ಕ ಪರಿಶೋಧಕ್ಕೆ ಪುಟಕ್ಕೆ ಹಾಕಲ್ಪಟ್ಟಿರುವಂಥ ಸಭೆಗಳಲ್ಲಿ ಆ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಅನೇಕ ವ್ಯತ್ಯಾಸಗಳು ಇರ್ಬೋದು ಸಾಧ್ಯತೆ ಉಂಟು ಇಂಥ ಸ್ಥಿತಿಯಲ್ಲಿ ನೀನು ಆತ್ಮಿಕ ಜೀವಿತದಲ್ಲಿ ನೀನು ಬಲಗೊಂಡಿರುವಾಗ ಜ ದೇವರು ನನ್ನ ಒಂದು ಆತ್ಮಿಕ ಸ್ಥಾನದಲ್ಲಿಟ್ಟಿರುವುದಾದರೆ ಜವಾಬ್ದಾರಿ ಕೊಟ್ಟಿರುವುದಾದರೆ ದೇವರ ವಾಕ್ಯದ ಸತ್ಯದ ನೆಲೆಗೊಂಡಿರುವಂಥ ನೀನು ಮಾಡಬೇಕಾದ ಕಾರ್ಯ ಜವಾಬ್ದಾರಿಕೆ ಸೇವೆಯಲ್ಲಿ ನೀನು ಯಾವ ರೀತಿ ದೇವರಿಂದ ಕರುಣಿಸಿ ನೀನು ಬಲಪಡಿಸಿ ನಡೆಸಿದಂಥ ರೀತಿಯಲ್ಲಿ ಇತರರನ್ನು ಕರುಣಿಸಿ ಬಲಪಡಿಸಿ ಧೈರ್ಯಪಡಿಸಿ ಅವರನ್ನು ಆತ್ಮಿಕ ವ್ಯಕ್ತಿಗಳನ್ನಾಗಿ ಮಾಡುವಂಥ ಜವಾಬ್ದಾರಿಕೆ ಅದು ನಿನ್ನ ಉಂಟು ಎಂಬುದಾಗಿ ನಾವು ನೋಡ್ತೇವೆ ನಾವು ಬಾಂಡವನ ಬಗ್ಗೆ ನಾವು ನೋಡಬೇಕಾದ್ರೆ ಅನೇಕ ಆಲೋಚಿಸ್ತೀವಿ ಬಾಂಡಮನ ಅಪಸು ಕುತ್ತಿದಲ್ಲಿ ಎಷ್ಟರ ಮಟ್ಟಿಗೆ ಆತನಿಗೆ ಹೇಳಿ ಕೊಟ್ಟಂಥ ಹೆಸರು ಅಂತೇಳಿದರೆ ಧೈರ್ಯದಾಯಕ ಎಂಬುದಾಗಿ ನೋಡ್ತೇವೆ ಇಸ್ ಅ ಗ್ರೇಟ್ ಎನ್ಫ್ರೇಜ್ಮೆಂಟ್ ಎಂಬುದಾಗಿ ನಾವು ನೋಡ್ತೇವೆ ಸನ್ ಆಫ್ ಎನ್ಫ್ರೇಜ್ಮೆಂಟ್ ಎಂಬುದಾಗಿ ಆತನ ಜೀವಿತ ಎಷ್ಟರ ಮಟ್ಟಿಗೆ ಆತನು ದಾನವನು ಯಾವ ರೀತಿಯಲ್ಲಿ ದೇವರಿಂದ ಉಪಯೋಗಿಸಲ್ಪಟ್ಟಂಥ ವ್ಯಕ್ತಿ ಅಂತ ಹೇಳಿದರೆ ಆತನ ಅಲ್ಲಿ ಅಂತ್ಯಕ್ಯದಲ್ಲಿ ವಿಶೇಷವಾದಂಥ ಒಂದು ಸಂಗತಿ ನೋಡ್ತೇವೆ ನಮ್ಗೆ ಗೊತ್ತುಂಟಾ ಆ ವಾಕ್ಯ ವಾಕ್ಯದ ಭಾಗ ನಾನು ಅದನ್ನು ಆಲೋಚಿಸಬೇಕಾದರೆ ಪ್ರಾಮುಖ್ಯವಾಗಿ ಅಲ್ಲಿ ದೊಡ್ಡ ಒಂದು ರಿವೈವಲ್ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ ಅದಕ್ಕೆ ಅಪೋಸ್ತ ಏನು ಮಾಡ್ತಾರೆ ಬಾರ್ಡಬರನ್ನು ಅಂತ್ಯೋಗ್ಯ ಕಳಿಸ್ತಾರೆ ನೋಡ್ಕೊಂಡು ಬಾ ಎಂಬುದಾಗಿ ಅಲ್ಲಿ ನೋಡುವಾಗ ದೇವರ ಕೃಪೆಯ ನೋಡಬೇಕಾದ್ರೆ ಅದು ಎಷ್ಟೋ ರೀತಿಯಲ್ಲಿ ದೇವರ ಕಾರ್ಯ ನೋಡುವಾಗ ಆತನಿಗೆ ಏನಂತ ಹೇಳಿದ್ರೆ ಸಂತೋಷವಾಗ್ತದೆ ನಿಮ್ಮ ಖರ್ಚಿನಲ್ಲಿ ಬಲಗೊಳ್ಳ್ರಿ ಎಂಬುದಾಗಿ ಆತನು ಹೇಳುವಂಥ ಸಂಗತಿ ಯಾಕೆಂದರೆ ದೇವರ ಕರುಣಿಗೆ ಪಾತ್ರನಾಗಿ ಅವರನ್ನು ಬಲಪಡಿಸಿದಂಥ ರೀತಿ ಅಷ್ಟೇ ಅಲ್ಲ ನೋಡಿರಿ ಅಲ್ಲಿ ಬಾರ್ ಮನ ಏನು ಮಾಡ್ತಾನೆ ತಾರ್ಸೋಕ್ಕೆ ಹೋಗ್ತಾರೆ ಹತ್ರ ಇತ್ತು ಅಲ್ಲಿ ತಾರಸನ್ನ ಸೋಲನ್ನು ಕರ್ಕೊಂಡು ಬರಬೇಕು ಸೋಲನ್ನು ನೋಡಬೇಕು ಅವನು ಯಾವ ರೀತಿ ಇದ್ದಾನೆ ಹೋಗಿ ಹೋಗಿ ಕರ್ಕೊಂಡು ಬರ್ತಾನೆ ಎಲ್ಲಿಗೆ ಅಂಥಕ್ಕೆ ಬರ್ತಾನೆ ಅಂದರೆ ಯಾವ ರೀತಿ ದೇವ್ರಿಗೆ ಕೊಡುವಂಥ ಸನ್ನಿವೇಶ ಅನುಕೂಲತೆಯಲ್ಲಿ ಬಲಪಡಿಸುವಂಥ ಎನ್ಫ್ರೇಜ್ ಮಾಡುವಂಥ ಸಂಗತಿ ಪ್ರೋತ್ಸಾಹಿಸುವಂಥ ಸಂಗತಿ ಬಾನಬದಾಗಿತ್ತು ಎಂಬುದಾಗಿ ನೋಡ್ತೇವೆ ಸುವಾರ್ಥ ಪ್ರಯಾಣದಲ್ಲಿ ನೋಡಬೇಕಾದ್ರೆ ಮೊದಲೇ ಪ್ರಯಾಣದಲ್ಲಿ ಮಾರ್ಕನ್ನು ಕರ್ಕೊಂಡು ಹೋಗ್ತಾರೆ ಎರಡನೇ ಪ್ರಯಾಣದಲ್ಲಿ ಅವನು ಪೌಲ ಹೇಳ್ತಾನೆ ಬೇಡ ಯಾಕೆಂದರೆ ನಮ್ಮ ಮಧ್ಯದಲ್ಲಿ ಕೈ ಬಿಟ್ಟು ಹೋದಂಥ ತಿರುಗಿ ಹಾಕಿ ಅವ್ರು ಬೇಡ ಅಂದರೆ ರೀತಿಯ ಅನ್ಫಿಟ್ ಅಂತ ರೀತಿಯಲ್ಲಿ ಹೇಳುವಾಗ ಬಾನಬನ ಸ್ಥಿತಿ ನೋಡುವಾಗ ಬೇರೆ ಆಗಿತ್ತು ತಿರುಗಿ ಹಾಕ್ತಾನೆ ಯಾರು ಯಾರು ಪೌಲ ಏನು ಮಾಡ್ತಾನೆ ಸೀಲನ್ನು ಕರ್ಕೊಂಡು ಬೇರೆ ಕಡೆ ಹೋಗ್ತಾನೆ ಆದರೆ ಬಾನಬನು ಮಾರ್ಕನ್ನು ಕರೆದುಕೊಂಡು ಬೇರೆ ಸುವಾರ್ಥ ಸೇವೆಗೆ ಹೋಗ್ತಾನೆ ಅಂದರೆ ಯಾವ ರೀತಿಯಲ್ಲಿ ಅಂದರೆ ಇರುವ ಅನೇಕ ಬಲಹೀನರಾಗಿರುವಂಥ ಸಮಯದಲ್ಲಿ ಕೊರತೆಯಲ್ಲಿ ಸನ್ನಿವೇಶ ಅನೇಕರು ಕುಗಿ ಹೋಗುವಾಗ ನಾವು ನಿರ್ಲಕ್ಷ್ಯತೆಯಿಂದ ಬಿಡು ಬಿಟ್ಟು ಬಿಡದಂಥ ಸಂಗತಿ ವಿ ಶುಡ್ ಆಲ್ವೇಸ್ ಎನ್ಕರೇಜ್ ದ ಯಂಗರ್ ಬಿಲೀವರ್ಸ್ ಸಮಸ್ಯೆಗಳು ಕೊರತೆಗಳು ಚಿಂತೆಗಳು ಕಷ್ಟಗಳು ಬರುವಂಥ ಸಮಯದಲ್ಲಿ ಹೇಳಿದ್ರೆ ನಾವು ಅನೇಕ ವೇಳೆ ಅವರಂಥವರನ್ನು ಪ್ರೋತ್ಸಾಹಿಸುವಂಥ ರೀತಿಯಲ್ಲಿ ನಾವು ಆಗಿರ್ಬೇಕು ಅದಕ್ಕೋಸ್ಕರ ಗಲಾತೆಯ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಒಂದು ಮಾತು ಉಂಟು ಒಂದನೇ ವರ್ಷದಲ್ಲಿ ಆ ರೀ ಅದನ್ನು ಮೊದಕ್ಕೆ ಇಷ್ಟಪಡ್ತೇನೆ ಸಹೋದರ್ರೀ ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಏನಂತೆ ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ ಹ್ಞೂ ಯಾವುದೇ ಅಂದರೆ ಆತ್ಮದಿಂದ ನಡೆಸಿಕೊಳ್ಳುವಂಥ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಅಂದರೆ ಪರಿಶುದ್ಧಾತ್ಮನ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾದಂಥ ರೀತಿ ಅದಕ್ಕೋಸ್ಕರ ನಾವು ಒಂದು ಕುರಿತ ಹದಿಮೂರನೇ ಅಧ್ಯಾಯ ನಾಲ್ಕು ಐದರಲ್ಲಿ ನೋಡಬೇಕಾದರೆ ಪ್ರೀತಿಯ ಗುಣರಕ್ಷೆಗಳನ್ನು ನೋಡ್ತೇವೆ ಪ್ರೀತಿ ಏನಂದರೆ ಬಹುತಾಳ್ಮೆ ಹೇಳೋದು ಸಹಿಸಿಕೊಳ್ಳುವುದು ಹೊಟ್ಟೆ ಕಿಚ್ಚುಕೊಳ್ಳುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಮರ್ಯಾದೆಗೆ ನಡೆಯುವುದಿಲ್ಲ ಎಲ್ಲವನ್ನೂ ನಂಬುತ್ತದೆ ಎಲ್ಲವೂ ನಿರೀಕ್ಷಿಸ್ತದೆ ಅಪಕಾರ ಮನೆ ಎಂಬುದಾಗಿ ನೋಡಿ ಒಂದೊಂದು ಸಂಗತಿ ಆವರಿಸ್ತಾ ಬರುವುದಾದರೆ ಆ ಪ್ರೀತಿಯ ಗುಣಗಳು ನಾ ಅದು ದೇ ಅಗಪೆಲ್ಲ ದೇವರ ಪ್ರೀತಿ ನನ್ನ ಸಮಯದಲ್ಲಿ ದೇವರ ಆತ್ಮನ ಒಂದು ಏನಂತ ಫಲ ನಮ್ಮಲ್ಲಿ ಕರ್ ದೇವ ಕರುಣೆ ಎನ್ನುವಂಥದ್ದು ನಮ್ಮ ರುಜಯ ಇರುವಾಗ ನಾವು ಇತರರನ್ನು ಯಾವ ರೀತಿಯಲ್ಲಿ ನೋಡ್ತೇವೆ ಯಾವ ರೀತಿ ಯಾವ ರೀತಿಯಲ್ಲಿ ಅವರನ್ನು ಬಲಪಡಿಸ್ತೇವೆ ಧೈರ್ಯಪಡಿಸ್ತೇವೆ ಅವರನ್ನು ಸಹಿಸಿಕೊಳ್ತೇವೆ ಅವ್ರು ತಪ್ಪು ಮಾಡಿದರೂ ಕೂಡ ಅವರನ್ನು ತಿದ್ದಿ ಸರಿಪಡಿಸಿ ಕರ್ತನ ಮಾರ್ಗದಲ್ಲಿ ಅವರನ್ನು ಬಲಪಡಿಸಿ ಧೈರ್ಯಪಡಿಸಿ ಅದು ಅದಕ್ಕೋಸ್ಕರ ಪೌನ ಜೀವಿತ ನೋಡಬೇಕಾದ್ರೆ ಆತನ ಬರೆದಂಥ ಎಲ್ಲ ಅಂತ ಹೇಳಿದ್ರೆ ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಬರುವುದಕ್ಕೆ ತಿರುಗಿ ನಾನು ಏನು ಪ್ರಸವೇದನೆ ಪಡುತ್ತೇನೆ ಅದು ಅವನಲ್ಲಿದ್ದಂಥ ಒಂದು ಸಂಗತಿ ಅನೇಕ ವೇಳೆ ಅದನ್ನ ಗಾಥೆ ಪತ್ರಿಕೆ ಅದನ್ನು ನಾನು ಓದ್ತಾಯಿದ್ದೆ ಅದರ ಕಳೆದ ದಿವಸಗಳಲ್ಲಿ ಅಲ್ಲಿ ಇರುವಂಥ ಒಂದು ಸಂಗತಿ ಅಂದರೆ ಆತನ ಬರೆಯಬೇಕಾದ್ರೆ ಯಾವ ರೀತಿಯಲ್ಲಿ ಅನೇಕ ಆತನ ಬರೆಯಬೇಕಾದರೆ ಆತನು ಅನೇಕ ಭಾಗದಲ್ಲಿ ಆತನು ಪ್ರತ್ಯೇಕವಾಗಿ ವಲಸೆ ಪತ್ರಿಕೆ ಪ್ರತಿಯೊಂದು ಪತ್ರಿಕೆಯಲ್ಲಿ ಆತನು ಬರೆಯಬೇಕಾದರೆ ಏನಂತ ಹೇಳಿದ್ರೆ ಗಲಾತೆ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತರಲ್ಲಿ ನೋಡ್ತೇವೆ ನನ್ನ ಪ್ರಿಯರಾದ ಮಕ್ಕಳೇ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ಪಡುತ್ತೇನೆ ನಿಮ್ಮ ವಿಷಯದಲ್ಲಿ ನಾನು ಏನು ಹೇಳ ಮಾಡಬೇಕು ನನಗೆ ತಿಳಿಯೋದು ನಾನು ಈಗಲೂ ನಿಮ್ಮಲ್ಲಿದ್ದು ಬೇರೆ ರೀತಿಯಿಂದ ಮಾತಾಡೋದಕ್ಕೆ ಎಷ್ಟೋ ಆಸೆ ಪಡುತ್ತೇನೆ ಅಲ್ಲಿ ಪೌಲನ ಒಂದು ಹೃದಯದ ಒಂದು ಸ್ಥಿತಿ ಅಲ್ಲಿ ಗ್ರಹತ್ಯ ಸಭೆಯಲ್ಲಿ ಸಮಸ್ಯೆ ಉಂಟಾಗಿದೆ ನೇಮನಿಷ್ಠೆಗಳು ಮೊದಲಿದ್ದಂಥ ಒಂದು ಸ್ಥಿತಿ ನೋಡುವಾಗ ಅವರು ದೇವರಾತ್ಮನ ಕಾರ್ಯದಿಂದ ಪ್ರಾರಂಭಿಸಿದ ಈಗ ಅನೇಕ ದಿವ್ಯ ಪ್ರತ್ಯೇಕವಾದಂಥ ಸ್ಥಿತಿ ಆಗಿರುವಾಗ ಅವರನ್ನು ಯಾವ ರೀತಿ ಸಿದ್ಧಿ ಸರಿಪಡಿಸ್ತಿದ್ದಾನೆ ಅದಕ್ಕೋಸ್ಕರ ಆತನು ದೇ ದೇವರ ಆತ್ಮನ ಮೂಲಕ ಪ್ರೇರಿತನಾಗಿ ಅವರನ್ನು ಸಹಿಸಿಕೊಂಡು ಅವರನ್ನು ಬಲಪಡಿಸಿ ಕ್ರಮಪಡಿಸುವಂಥ ರೀತಿಯನ್ನು ಆ ಪತ್ರಿಕೆಯನ್ನು ಬರೆದಂಥ ರೀತಿಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಅದರಿಂದ ಇಲ್ಲಿ ನಾವು ಈ ಯುವಜನ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ ಇಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ ಸಂದೇಹ ಪಡುವಂಥವರಿಗೆ ನಾವು ಯಾವ ರೀತಿಯಲ್ಲಿ ಅವರಿಗೆ ಆಧಾರವಾಗಿದ್ದೇವೆ ಅದಕ್ಕೋಸ್ಕರ ಹೇಳ್ತೀವಿ ಕೆಲವರಿಗೆ ಸಂದೇಹ ಏನಂತ ಹೇಳಿದ್ರೆ ಅವರಿಗೆ ಕರುಣೆ ತೋರಿಸ್ರಿ ಕರುಣೆಯನ್ನು ತೋರಿಸಿ ಅಂದರೆ ಅಂದರೆ ಎಕ್ಸ್ಟರ್ ಮರ್ಸಿ ಗ್ರೇಸ್ ಅಂತ ಹೇಳಬೇಕಾದ್ರೆ ಅವರು ಸಹಿಸಿಕೊಳ್ಳುವಂಥ ರೀತಿಯಲ್ಲಿ ಮಾತ್ರವಲ್ಲ ಅವರನ್ನು ನಂಬಿಕೆಯಲ್ಲಿ ಬಲಪಡಿಸುವಂಥ ಸ್ಥಿತಿಯಲ್ಲಿ ಅವರೊಟ್ಟಿಗೆ ಪ್ರಾರ್ಥಿಸುವಂಥ ಸಂಗತಿಯಲ್ಲಿ ಅಂದರೆ ಸಪೋ ದಿನ ಅವರ ಅನೇಕ ಸನ್ನಿವೇಶಗಳು ದಾಟಿ ಹೋಗಬೇಕಾದ್ರೆ ಆ ಸಮಯಕ್ಕೆ ಬೇಕಾದಂಥ ಧೈರ್ಯ ಸಾಮರ್ಥ್ಯತೆ ಅದು ಇರೋದೇ ನಾನು ಬಾರ ಮನ ವಿಷಯ ಮಾಡಿದ್ವಲ್ಲ ಆ ರೀತಿಯಲ್ಲಿ ನಾವು ಎಷ್ಟು ಮಟ್ಟಿಗೆ ಹಿತಚಿಂತನೆ ಉಳ್ಳವರಾಗಿರಬೇಕು ಎಂಬ ಸಂಗತಿಯನ್ನು ನಾವು ಅಲ್ಲಿ ನೋಡ್ತೇವೆ ಅನೇಕ ವೇಳೆ ಸಭೆಗಳಲ್ಲಿ ನೋಡುವಾಗ

ಕೊರತೆಗಳು ಅನೇಕ ಸನ್ನಿವೇಶಗಳು ಬರುವಾಗ ಕುಗ್ಗಿ ಹೋಗುವ ಸಾಧ್ಯತೆ ಉಂಟು ಸೈತಾನ ದಾಳಿಗಳು ಬರುವಾಗ ಅನೇಕ ವೇಳೆ ಸೋಲುವಿಕೆ ನಿರಾಶರಾಗುವಂಥ ಸಂಗತಿಗಳು ಸಹಿತ ಆದರೆ ಸಾವೇ ಹೊಡೆಯುತ್ತಿರ್ತಾನೆ ಅನೇಕ ಭಾಗದಲ್ಲಿ ಆದ್ದರಿಂದ ಪ್ರಿಯರೇ ದೇವರ ಮಕ್ಕಳು ಅಂತ ನಮಗೆ ಯಾರು ಲೀಡರ್ಶಿಪ್ಪಲ್ಲಿದ್ದಾರೆ ಜವಾಬ್ದಾರ ನಾಯಕತ್ವದಲ್ಲಿರುವಂಥವರಿಗೆ ಹೆಚ್ಚಿನ ಜವಾಬ್ದಾರಿಕೆ ಇರುವಾಗ ನಾವು ಯಾವ ರೀತಿಯಲ್ಲಿ ದೇವ ಜನರನ್ನು ನಡೆಸ್ಕೊಂಡು ಅವ್ರು ಬಲಪಡಿಸಬೇಕು ಅವ್ರಿಗೆ ಆಧಾರವಾಗಿರಬೇಕು ಹಿತಚಿಂತನೆ ಉಳ್ಳವರಾಗಿರಬೇಕು ಕ್ರಿಸ್ತನ ಮನಸ್ಸನ್ನು ಮನೆಯಂಥವರಾಗಿರಬೇಕು ಅಂಥ ಒಂದು ಸ್ಥಿತಿ ಇರುವುದಾದರೆ ಮಾತ್ರ ನಾವು ಕರ್ತನ ಚಿತ್ತವನ್ನು ಚಿತ್ತ ಸಾಧ್ಯತೆ ಉಂಟು ಪ್ರಿಯ ಯಾವಾಗ ನಮ್ಮಲ್ಲಿ ಸ್ವಾರ್ಥ ಸಂಗತಿಗಳು ಬರ್ತದೋ ನಾವು ಏನು ಮಾಡ್ತೇವೆ ಯಾವುದನ್ನು ನಾವು ಕೇರ್ ಮಾಡೋದಿಲ್ಲ ಯಾರು ಬರಲಿ ಬರಲಿ ಬಿಟ್ಟರೆ ಬಿಡಲಿ ಆ ರೀತಿಯಲ್ಲಿ ನಾವು ಹೋಗ್ತೇವೆ ಆದರೆ ಏಸು ಕ್ರಿಸ್ತನನ್ನು ಅನ್ನೋದೇ ವಾಕ್ಯ ನೋಡ್ತೇವೆ ಮತ್ತೆ ಎರಡು ಸಾವಿರದ ಒಂಬತ್ತನೇ ಅಧ್ಯಾಯದಲ್ಲಿ ಜನರ ಗುಂಪುಗಳು ನೋಡಿದಾಗ ಅವರ ಬಗ್ಗೆ ಕನಿಕರ ಪಟ್ಟನು ಯಾಕೆಂದರೆ ಅವರು ಕುರುಬರಿಲ್ಲ ಕುರಿಗಳಾಗಿ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂಬುದಾಗಿ ಆತ ನೋಡ್ತಿದ್ದ ಹೇಳ್ತಾ ಇದ್ದಾನೆ ಸೊ ಕರ್ತನ ಒಂದು ದೃಷ್ಟಿ ನಾವು ಮಾರ್ಕ್ಸರ್ತ ಎಂಟು ಎರಡು ನೋಡಬೇಕಾದ್ರೆ ಯೇಸ್ ಕ್ರಿಸ್ತನ ಜೀವಿತವನ್ನು ಏನಂದರೆ ಆರು ರೀತಿಯ ಶಬ್ದಗಳಲ್ಲಿ ಆ ಹ್ಯಾ ಕಂಪ್ಯಾಷನ್ ಅಂದ್ಯ ಎಂಬುದಾಗಿ ನೋಡಿ ಎಂಥ ಒಂದು ಸಂಗತಿ ನಾನು ಜನರ ಮೇಲೆ ಕರುಣೆಗಳವನಾಗಿದ್ದೇನೆ ಕರುಣೆ ಪಡುತ್ತೇನೆ ಎಂಬುದಾಗಿ ಕರಿಕರ ಪಟ್ಟಿದ್ದೇನೆ ಎಂಬುದಾಗಿ ಪ್ರತಿ ದೇವರ ಮಕ್ಕಳಲ್ಲಿ ಏನಂದರೆ ನಮ್ಮ ಮಟ್ಟಿಗೆ ದೇವರ ಪ್ರೀತಿಯಲ್ಲಿ ನಾವು ಐಕ್ಯವಾಗ್ತೇವೋ ದೇವರ ಮನಸ್ಸು ಹೊಂದುವಂಥ ಸಮಯದಲ್ಲಿ ದೇವರ ಆತ್ಮನ ಫಲದಲ್ಲಿ ನಾವು ಏನಂದರೆ ಅದನ್ನು ಪ್ರತಿ ಸಂಗತಿಗಳನ್ನು ನಾವು ಕರ್ತನ ಸ್ವಭಾವನ ಗುಣಲಕ್ಷಣಗಳನ್ನು ನಾವು ವ್ಯಕ್ತಪಡಿಸುವಂಥವ್ ನಾವು ಆಗಿರ್ತೇವೆ ಎಂಬುದಾಗಿ ನಾವು ನೋಡ್ತೇವೆ ಅದೇ ಪತ್ರಿಕೆಯಲ್ಲಿ ನಾವು ನಾವು ನೋಡಬೇಕಾದ ಜವಾಬ್ದಾರಿಕೆಯಲ್ಲಿ ನಾವು ಹೇಗೆ ನಾವು ಮೇಕ ನಾವು ಮೇಕನ ಒಂದು ಗ್ರಂಥಿ ಆರು ಎಂಟರಲ್ಲಿ ನೋಡ್ತೇವೆ ದೇವರು ಯಾವುದೇ ನಮ್ಮ ಇಷ್ಟಪಡುತ್ತಾನೆ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ಇನ್ನು ದೇವರಿಗೆ ನಮ್ರನಾಗಿ ನಡೆಕೊಳ್ಳುವುದು ಇಷ್ಟನೇ ಅವರು ದೇವರು ಏನೇನು ಅಪೇಕ್ಷಿಸ್ತಾನೆ ಎಂಬುದಾಗಿ ನಾವು ಅಲ್ಲಿ ಮಾತು ನೋಡ್ತೇವೆ ಕರುಣೆಯಲ್ಲಿ ಆಸಕ್ತನಾಗಿರುವುದು ಅದು ಭಾಳ ಪ್ರಾಮುಖ್ಯವಾದದ್ದು ಪ್ರೇರೇ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ದೇವರ ಕರುಣೆ ನೋಡಿರಿ ನಾವು ನಿನವೆ ಪಟ್ಟಣದ ವಿಷಯ ನೋಡುವಾಗ ದೇವರು ಇಡೀ ನಿನವೆ ಪಟ್ಟಣವನ್ನು ನಾಶ ಮಾಡಬೇಕೆಂಬುದಾಗಿ ಸ್ಥಿತಿಯಲ್ಲಿ ಯೋನಿಗೆ ಹೇಳಿದ್ದು ನಲವತ್ತು ದಿವಸಗಳಲ್ಲಿ ನಿನವೆ ಪಟ್ಟಣ ನಾಶವಾಗ್ತದೆ ಕೇಳಲ್ಪಡ್ತದೆ ಸಾರು ಅಂತ ಹೇಳಿದ್ದು ಆದರೆ ಯೋನ ಹೋಗಲಿಲ್ಲ ಅದು ಅನೇಕ ಪ್ರೋಸೆಸ್ ಆಯಿತು ಅವಿದೇನಾದರೂ ತಿರುಗಿ ಎರಡನೇ ಚಾನ್ಸ್ ಯಾರಿಗೆ ಯುವನಿಗೆ ಸಿಕ್ಕ ಕೊಡಲ್ಪಟ್ಟಿತ್ತು ಅವರು ಮೀನಿನ ಒಟ್ಟಿರಿದ್ದಾಗ ರಿಪೇಟಾಗ್ತಾನೆ ಪಶ್ಚಾತ್ತ ಪಡ್ತಾನೆ ಹೋಗಿ ಹೇಳ್ತಾನೆ ಅಲ್ಲಿ ಹೋಗಿ ಎಲ್ಲ ಕಡೆ ಸಾರುವಾಗ ಅದೆಂಥ ಒಂದು ವಿಶೇಷವಾದ ಸಂಗತಿ ಅಲ್ಲಿ ನಮ್ಗಿಡ್ಬೇಕು ಗೊತ್ತಾ ಕೊನೆಯ ಭಾಗದ ನಾಲ್ಕನೇ ಅಧ್ಯಾಯಕ್ಕೆ ಬರುವಾಗ ಯುವನ ಪುಸ್ತಕದಲ್ಲಿ ದೇವರು ಇವನು ನೋಡಿದೆ ಎಲ್ಲರೂ ನೋಡ್ತಾ ಏನಾಗ್ತದೆ ಎಂಬುದಾಗಿ ಯಾರು ಯೋನನು ದೇವರು ಒಂದು ಮಾಡ್ತಾನೆ ಒಂದು ಸೋರೆ ಗಿಡನ ಬೆಳೆಸ್ತಾನೆ ಅವನಿಗೆ ಬಿಸಿಲು ಇರ್ತದೆ ಅದಕ್ಕೋಸ್ಕರ ಆ ನಂತರ ಏನು ಮಾಡಿ ಸೋರೆ ಅವ್ರ ಗಿಡ ಮಾಡೋಕ್ಕೋಸ್ಕರ ಒಂದು ಉಡಾನ್ ಬಿಡ್ತಾನೆ ಆ ಹೊಡೆದಾಗ ಸಂಪೂರ್ಣವಾಗಿ ಅದು ಹತ್ತೋಗ್ತದೆ ಆದರೆ ಯೋನಿಗೆ ಭಾಳ ಸಿಟ್ಟ ಆಗ್ತದೆ ಆವಾಗ ಒಂದು ಮಾತು ಯೋನ ಅಲ್ಲಿ ಇರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ ಅಲ್ಲಿ ದೇವರ ಒಂದು ಕಾರ್ಯ ಅಲ್ಲಿ ದೇವರು ಯೋನಿಗೆ ಕೊನೆಯ ಕೊನೆಯ ವಾಕ್ಯದಲ್ಲಿ ಹೇಳ್ಬೇಕಾದ ಒಂದು ಮಾತನ್ನು ಅಲ್ಲಿ ಹೇಳುವಂಥ ಸಂಗತಿಯಲ್ಲಿ ನೋಡುವಾಗ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ ಅಲ್ಲಿ ಏನಂತೆ ಅದು ಓದುವಾಗ ನಮ್ಗೆ ಗೊತ್ತಾಗ್ತದೆ ದೇವರ ಮನಸ್ಸು ಯಾವ ರೀತಿ ಇತ್ತು ಎಂಬುದಾಗಿ ನಾಲ್ಕನೇ ಅಧ್ಯಾಯದಲ್ಲಿ ಒಂದು ಮಾತು ಏನಂದರೆ ಹನ್ನೊಂದನೇ ವಚನ ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ ಒಂದು ಲಕ್ಷ ಇಪ್ಪತ್ತು ಸಾವಿರ ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಈ ದೊಡ್ಡ ಪಟ್ಟಣದ ನೆನವಿಗಾಗಿ ನಾನು ಕನಿಕರ ಪಡಬಾರದೋ ಅಂದನು ಇಲ್ಲಿ ದೇವರ ಹೃದಯದ ಒಂದು ಸ್ಥಿತಿ ದೇವರ ಆಲೋಚನೆ ನೋಡ್ರಿ ದೇ ಅದನ್ನು ದೇವರು ಪ್ರತ್ಯೇಕವಾಗಿ ಯೋನಿಗೆ ಅದು ತಿಳಿಸ್ತಂಥ ಸಂಗ ದೇವರ ಹೃದಯದ ಸ್ಥಿತಿನ ಇಲ್ಲಿ ನೋಡಬೇಕಾದ್ರೆ ಈ ದಿನಗಳಲ್ಲಿ ನಾ ದೇಶಗಳು ನೋಡುವಾಗ ಇಡೀ ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ದೇಶವಾಗಲಿ ಸ್ಟೇಟ್ಗಳಾಗಲಿ ಇಡೀ ಲೋಕದ ಸಂಗತಿ ನೋಡಬೇಕಾದರೆ ಎಂಥ ಒಂದು ಭಯಂಕರವಾದ ಪಾಪದ ಸ್ಥಿತಿಯಲ್ಲಿ ಮುಳುಗು ಇರುವಾಗ ಜನರ ಸ್ಥಿತಿಯನ್ನು ನೋಡಬೇಕಾದರೆ ಯವನಸ್ಥರ ಬಗ್ಗೆ ಮಕ್ಕಳ ಬಗ್ಗೆ ನೋಡುವಾಗ ನಾವು ದಾರಿಗೆ ಹೋಗುವ ಬರುವ ನೋಡುವಾಗ ಅನೇಕ ಸಂಗತಿ ನೋಡಬೇಕಾದರೆ ಎಂಥ ಒಂದು ಭಯಂಕರವಾದಂಥ ಸ್ಥಿತಿ ಸನ್ನಿವೇಶದಲ್ಲಿ ಜೀವಿಸ್ತಾ ಇದ್ದಾರೆ ದೇವರ ಮಕ್ಕಳಾದಂಥ ನಮ್ಮಲ್ಲಿ ಬರುವಂಥ ಆಲೋಚನೆಗಳು ಏನು ಅವರ ಬಗ್ಗೆ ಅನುಕಂಪ ಕರುಣೆ ಉಂಟು ಅವರ ಬಗ್ಗೆ ದೇವರೇ ಇಂಥ ಜನರನ್ನು ಹೇಗೆ ಸುವಾರ್ಥೆಯನ್ನು ತಿಳಿಯಪಡಿಸಬೇಕು ರಕ್ಷಿಸಬೇಕು ದೇವರೇ ಅವರಿಗೆ ಪ್ರಾರ್ಥಿಸಬೇಕು ನಮ್ಮಲ್ಲಿರಬೇಕಾದಂಥ ಮನೋ ಅವರ ಸಿ ಅವರ ಅವರ ಬಗ್ಗೆ ನಾವು ಕಾಳಜಿ ಏನು ಇದು ಭಾಳ ಪ್ರಾಮುಖ್ಯವಾಗಿ ಆಲೋಚಿಸಬೇಕಾದ ಸಂಗತಿ ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ನಾವು ಪ್ರಲಾಪ ಪುಸ್ತಕ ನೋಡುವಾಗ ಪ್ರತ್ಯೇಕವಾಗಿ ಅಲ್ಲಿ ಎರಿಮೆ ಹೇಳಬೇಕು ಒಂದೊಂದು ಜಾವದ ಎದ್ದು ನಿಮ್ಮ ಮಕ್ಕಳಿಗೋಸ್ಕರ ಏನಂದರೆ ಗುಣಾಡ್ರಿ ಅಳಿರಿ ಎಂಬುದಾಗಿ ಪ್ರಾರ್ಥರಿ ಎಂಬುದಾಗಿ ಹೇಳುವಂಥ ಸಂಗತಿಯನ್ನು ನಾವು ನೋಡ್ತೇವೆ ಪ್ರಿಯರಿ ಇದು ಒಬ್ಬ ವ್ಯಕ್ತಿ ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ನಾವು ದೇವರು ಅಪೇಕ್ಷಿಸುವಂಥ ಸಂಗತಿ ನಾವು ಎಷ್ಟರ ಮಟ್ಟಿಗೆ ಕರುಣೆಯುಳ್ಳವರಾಗಿರಬೇಕು ಎನ್ನುವ ಒಂದು ಸಂಗತಿ ಕರುಣಿಸುವಂಥ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ನಾವು ಯಾವ ಸುಮ್ಮನೆ ಇರುವಂಥದ್ದಲ್ಲ ನಿದ್ರಾವಸ್ಥೆ ಇರುವಂಥದ್ದಲ್ಲ ದೇವರು ಕೊಟ್ಟಂಥ ಸಂದರ್ಭ ಅವಕಾಶ ಸನ್ನಿವೇಶದಲ್ಲಿ ನಾವು ವಿಶೇಷವಾಗಿ ನನ್ನ ಜವಾಬ್ದಾರಿಕೆ ಅರಿತು ಕರ್ತನ ಪ್ರೀತಿಯನ್ನು ಕರ್ತನ ವಾಕ್ಯವನ್ನು ಸುವಾರ್ತೆಯನ್ನು ಇತರರಿಗೆ ಪ್ರಕಟಿಸುವಂಥ ಒಂದು ಜವಾಬ್ದಾರಿಕೆ

ಅಂದರೆ ಮುಂದಿರತಕ್ಕಂಥ ಬೆಂಕಿ ಅಂದರೆ ನರಕದ ಒಂದು ಸ್ಥಿತಿ ಭಯಂಕರ ಸ್ಥಿತಿ ಬೆಂಕಿ ಕೆರೆ ಎಂಬುದಾಗಿ ನೋಡ್ತೇವೆ ನರಕದ ಎಂಬುದಾಗಿ ನಾವು ನೋಡ್ತೇವೆ ಒಬ್ಬ ಮನುಷ್ಯನು ಸತ್ತ ನಂತರ ಅವನ ನಿತ್ಯತ್ವ ಎಲ್ಲಿ ಕಳೆಯುತ್ತಾನೆ ಯಾವ ಸ್ಥಳಕ್ಕೆ ಹೋಗುತ್ತಾನೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋ ತನಗೆ ತೀರ್ಪಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ನಿತ್ಯ ಜೀವ ಪರಲೋಕದ ಬಾಧ್ಯತೆ ಉಂಟು ಯಾರಿಗೆ ಏಸು ಕ್ರಿಸ್ತನನ್ನು ನಂಬಿದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಉಂಟು ಎಂಬುದಾಗಿ ನೋಡ್ತೇವೆ ಆದರೆ ಏಸು ಕ್ರಿಸ್ತನನ್ನು ನಮ್ಮದೇ ಹೋದಂಥವರ ಸ್ಥಿತಿ ಏನು ಅವರು ಎಲ್ಲಿ ಕಳೆಯುತ್ತಾರೆ ಅಲ್ಲಿ ಪ್ರತ್ಯೇಕವಾಗಿ ನಾವು ಇದನ್ನು ನೋಡಬೇಕಾದ್ರೆ ಇಲ್ಲಿ ಯುವುದನ್ನು ಹೇಳಬೇಕಾದ್ರೆ ಅವರ ಬೆಂಕಿಯ ಬಾಯೊಳಗಿಂದ ಹೇಳಿಕೊಂಡು ಅಂದರೆ ಅವ್ರು ಬೆಂಕಿ ಬೆಂಕಿ ಬಾಯಿ ಹೋಗಬೇಕಿತ್ತು ಅವನು ಹೇಳ್ದು ರಕ್ಷಿಸ್ರಿ ಎಂಬುದಾಗಿ ನಾವು ನೋಡ್ತೇವೆ ಈ ಅನೇಕ ವೇಳೆ ಫೈರ್ ಇದ್ರಾಗ ನಾ ನೋಡ್ತೇವೆ ಬ್ರಿಗೇಡ್ರಲ್ಲಿ ಅನೇಕ ಮನೆಗೆ ಬೆಂಕಿ ಹತ್ಕೊಂಡ್ರೆ ಆ ಫೈರ್ ಇಂಜಿನ್ ಬರ್ತದೆ ಅಲ್ಲ ಅನೇಕರು ಅದಕ್ಕೋಸ್ಕರ ಯಾರು ತಯಾರಾಗಿರ್ತಾರಲ್ಲ ಟ್ರೈನಿಂಗ್ ಆದಂಥವ್ರು ಒಳಗೆ ಹೋಗಿ ಕೆಲವರನ್ನು ಏನು ಮಾಡ್ತಾರೆ ಹೋಗಿ ಅವ್ರನ್ನ ಹೇಳ್ಕೊಂಡು ಬರ್ತಾರೆ ರಕ್ಷಿಸ್ತಾರೆ ಅದಕ್ಕೆ ಅವ್ರಿಗೆ ಅನೇಕ ರೀತಿಯಲ್ಲಿ ಗಾಯಗಳಾಗ್ತದೆ ಅನೇಕ ಸಂಗತಿಗಳು ಆಗ್ತದೆ ಆದರೆ ಅವರ ಮಿಷನ್ ಏನಂತ ಹೇಳಿದ್ರೆ ಆ ಬೆಂಕಿ ಅಥವಾ ಉರಿಯುತ್ತಿರುವಂಥ ಸ್ಥಿತಿಯಲ್ಲಿ ಹೋಗಿ ಅವರು ರಕ್ಷಿಸಬೇಕೆಂಬಂಥ ಒಂದು ಸ್ಥಿತಿ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಪೌಲನ್ನು ಬರೀಬೇಕಾದ್ರೆ ನಾವು ಅದನ್ನು ಅನೇಕ ಭಾಗದಲ್ಲಿ ನಾನು ಆಲೋಚನೆ ಮಾಡ್ತಾಯಿದ್ದೆ ದೇವರ ವಾಕ್ಯದಲ್ಲಿ ಅನೇಕ ಭಾಗದಲ್ಲಿ ಎರಡು ಕೊರಿಂದ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಹನ್ನೊಂದನೇ ವರ್ಷದಲ್ಲಿ ನಾವು ನೋಡಬೇಕಾದರೆ ದೇವರ ಭಯ ಇರುವುದರಿಂದ ಎಂಬುದಾಗಿ ಹೇಳ್ತಾನೆ ಎಂಥದ್ದು ದೇವರ ಭಯ ನಮ್ಮ ಇರುವುದರಿಂದ ಏನು ಮಾಡ್ತೇವೆ ಯಾವರಿಗೆ ಸುವಾರ್ತೆಯನ್ನು ತಿಳಿಸುವಂಥ ಒಂದು ಸ್ಥಿತಿ ಉಂಟು ಎಂಬ ರೀತಿಯಲ್ಲಿ ಆತನ ಹೇಳ್ತಿದ್ದಾನೆ ಆಮೇಲೆ ಎರಡನೇ ವಿಷಯ ನೋಡಬೇಕಾದ್ರೆ ಅದೇ ಹದಿನೈದು ಎರಡನೇ ಕುರಿತ ಆರನೇ ಅಧ್ಯಾಯದನ್ನು ಬರಿ ಓದುವಾಗ ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ್ತದೆ ಎಂಬುದಾಗಿ ಆತ ತಿಳಿಸಿದೆ ಎರಡು ಸಂಗತಿ ಪ್ರಿಯರೇ ನಾವು ಈ ದಿವಸಗಳಲ್ಲಿ ಯಾರ್ಯಾರು ಇನ್ನೂ ಪಾಪದಲ್ಲಿ ನರಕದ ಹಾದಿಯಲ್ಲಿ ಜೀವಿಸುವಂಥ ದೇವಜನರಿಗೆ ಏನಂತ ಹೇಳಿದರೆ ಅವರ ಮುಂದಿನ ಸ್ಥಿತಿ ಎಲ್ಲಿಗೆ ಹೋಗ್ತಾರೆ ಎಂಬುದಾಗಿ ಗೊತ್ತಿರುವಾಗ ನನ್ನ ಆ ಜವಾಬ್ದಾರಿಕೆಯಲ್ಲಿ ಅವರನ್ನು ಹೇಗೆ ರಕ್ಷಿಸಬೇಕು ಅವರನ್ನು ಯಾವ ರೀತಿಯಲ್ಲಿ ಕಾಪಾಡಬೇಕು ಕರ್ತನ ಸುವಾರ್ತಿಯ ಮೂಲಕ ದೇವರ ಪ್ರೀತಿ ಹಂಚುವವರನ್ನು ಕರ್ತನ ಬಗ್ಗೆ ನಡೆಸಬೇಕಾದ ಜವಾಬ್ದಾರಿಕೆ ಇರುವಾಗ ನಾವು ಸುಮ್ಮನೆ ಕೂತ್ಕೊಡ್ಬಾರ್ದು ಎನ್ನುವಂಥ ಸಂಗತಿ ಅದಕ್ಕೋಸ್ಕರ ನೀನೇ ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ ಅದರಿಂದ ಯಾರಿಗೆ ಈ ದಿನಗಳಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಸ್ನೇಹಿತರ ಮಧ್ಯದಲ್ಲಿ ನಮ್ಮ ಸುತ್ತಮುತ್ತ ಜನರಿಗೆ ಎಷ್ಟರ ಮಟ್ಟಿಗೆ ನಾವು ಖರ್ಚನ ಸುವಾರ್ತೆ ತಿಳಿಸಬೇಕು ನನಗೆ ಸಾರಿ ಡಿ ಎಲ್ ಮುಡಿ ಬಗ್ಗೆ ನಾನು ಹೇಳಬೇಕಾದ್ರೆ ಅವರು ರಕ್ಷಿಸ್ ರಕ್ಷಣೆ ನಂತರ ದೇವರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಕೆ ಅಂತ ಹೇಳಿದರೆ ನಾನು ಪ್ರತಿ ದಿವಸ ಒಬ್ಬರಿಗಾದರೂ ಸುವಾರ್ತೆ ಸಾರಬೇಕು ಸುವಾರ್ತೆ ಸಾರದೆ ಹೋದರೆ ಅವರಿಗೆ ಹೇಳ್ದೇ ಹೋದರೆ ನಾನು ಆ ದಿವಸ ಮಲಗುವುದಿಲ್ಲ ಎಂಬಂಥ ಆ ಒಂದು ಕಮಿಟ್ಮೆಂಟ್ ಯಾರಲ್ಲಿ ಡಿ ಎಲ್ ಮುಡಿಯಲ್ಲಿತ್ತು ಎಂಬುದಾಗಿ ನಾನು ನೋಡ್ತೇನೆ ಆದ್ದರಿಂದ ದೇವ್ರವರನ್ನು ಬಹು ವಿಶೇಷವಾದ ರೀತಿಯಲ್ಲಿ ಅವರ ಲೈಫ್ ಟೈಮ್ನಲ್ಲಿ ಒಂದು ಮಿಲಿಯನ್ ಜನರನ್ನು ಕರ್ತನ ಬೆಳಗ್ಗೆ ನಡೆಸಿದರು ಎಂಬುದಾಗಿ ಅವರ ಬಗ್ಗೆ ಸಾಕ್ಷಿ ಹೇಳಲ್ಪಟ್ಟಿದೆ ಅದರಿಂದ ಪ್ರಿಯರೇ ಈ ದಿವಸಗಳಲ್ಲಿ ನಮ್ಮಲ್ಲಿ ದೇವರ ಪ್ರೀತಿ ತುಂಬಲ್ಪಟ್ಟಿರುವುದಾದರೆ ನನ್ನ ಒಂದು ಪ್ರತಿಕ್ರಿಯೆಯೇ ಅಷ್ಟರ ಮಟ್ಟಿಗೆ ನಾನು ಮಾಡಬೇಕಾದ ಜವಾಬ್ದಾರಿಗೆ ನಿತ್ಯತ್ವದ ಪ್ರಜ್ಞೆಯುಳ್ಳವರಾಗಿ ಕರ್ತನ ಒಂದು ವೇಳೆ ಸಮೇತ ಬರುವುದಾದರೆ ಅನೇಕರು ಈ ಲೋಕದಲ್ಲಿ ಮುಂದಿನ ಸಂಗತಿಗಳು ನಿತ್ಯ ದಾರ್ಶನಕ್ಕೆ ಹೋಗುವಂಥವ್ರು ಆಗಿದೆ ಅದಕ್ಕೋಸ್ಕರ ಹೆಸರು ಅಲ್ಲಿ ಪೇತ್ರ ಬರೀಬೇಕು ಎರಡನೇ ಪೇತ್ರೆ ಪತ್ರಿಕೆ ಮೂರನೇ ಅಧ್ಯ ಒಂಬತ್ತನೇ ಅಂಶದಲ್ಲಿ ಯಾವನಾದರೂ ನಾಶವಾಗುವುದರಲ್ಲಿ ಇಷ್ಟಪಡದೇ ಹಾಂ ಏನಂತೆ ಕರ್ತೃತನ ದಿನವನ್ನು ಏನು ಮಾಡ್ತಿದ್ದಾನೆ ಎಕ್ಸ್ಟೆಂಡ್ ಮಾಡ್ತಿದ್ದಾನೆ ನನ್ನ ಕಡೆ ತಿರುಕೊಳ್ತಾರೆ ಎಂಬುದಾಗಿ ಎದುರು ನೋಡ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಆ ದೇವರ ಉದ್ದೇಶ ಒಬ್ಬನಾದರೂ ನಾಶವಾಗಬಾರ್ದು ನಾವು ಪ್ರತ್ಯೇಕವಾಗಿ ಪೇತ್ರ ನಾವು ನೋಡುವಾಗಲೂ ವಿವಿಧ ಪತ್ರಿಕೆ ಪ್ರತಿ ಪತ್ರಿಕೆ ನೋಡಬೇಕಾದ್ರೆ ದೇವರ ಪ್ರೀತಿ ದೇವರ ಕರುಣೆ ಎಷ್ಟೇ ಮಟ್ಟಿಗೆ ಉಂಟು ದೇವರು ಅದನ್ನು ಎದುರು ನೋಡ್ತಿದ್ದಾನೆ ಗಾಡ್ ವಿಲ್ ಎಕ್ಸ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮ್ ಎವ್ರಿ ಒನ್ ಇವತ್ತಲ್ಲ ನಾಳೆ ನಾನು ಜನರು ಜನರು ಬರ್ತಾರೆ ನನಗೆ ಬರ್ತಾರೆ ಎಂಬಂತ ಈಸ್ ಎಕ್ಸ್ಪೆಕ್ಟಿಂಗ್ ಅದರಿಂದ ನಮ್ಮ ಜವಾಬ್ದಾರಿಕೆಯಲ್ಲಿ ಮಾಡಬೇಕಾದ ಕಾರ್ಯ ಒಂದು ಮಾತು ಉಂಟು ಹದಿನೆಂಟು ಇಪ್ಪತ್ತ್ಮೂರರಲ್ಲಿ ದುಷ್ಟನ ನನ್ನ ನನಗೆ ಲೇಷವಾದರೂ ಸಂತೋಷವಿಲ್ಲ ಅವನು ತನ್ನ ದುರ್ಮಾರ್ಗ ಬಿಟ್ಟು ಬಾಳುವುದೇ ನನ್ನ ಸಂತೋಷ ದೇವರ ಉದ್ದೇಶ ದೇವರ ಆಲೋಚನೆ ಎಲ್ಲರ ಪಡಬೇಕಾದಿಂದ ಪ್ರಿಯರೇ ಈ ದಿನಗಳಲ್ಲಿ ದೇವರ ಮನಸ್ಸು ದೇವರ ಕರುಣೆ ನಮ್ಮ ಹೊಂದಿದಂಥವರಾಗಿ ದೇವರ ಬಯದಿಂದ ಕೂಡಿದವರಾಗಿ ಆತ್ಮಗಳ ಚಿಂತೆ ಉಳ್ಳವರಾಗಿ ನಾವು ಕರ್ತನ ಸೇವೆಯನ್ನು ಮಾಡುವಂಥವರು ಅವರ ನನಗೆ ಬೆಂಕಿಯ ಬಾವಿನ ಎಳೆದುಕೊಂಡು ರಕ್ಷಿಸುವಂಥ ರೀತಿಯಲ್ಲಿ ನನ್ನ ಪ್ರಯತ್ನ ನನ್ನ ಪ್ರಯತ್ನ ನನಗೆ ಜವಾಬ್ದಾರಿಕೆ ಉಂಟು ದೇವರಾತ್ಮನ ಕಾರ್ಯ ಪ್ರತಿಯೊಬ್ಬರ ಏನಂತ ಹೇಳಿದ್ರೆ ಪಾಪ ನೀತಿ ನ್ಯಾಯತಿ ಅರಿವು ಹುಟ್ಟಿಸುವ ಆತನು ಯಾರು ಆತ್ಮನು ಪರಿಶುದ್ಧಾತ್ಮನ ಕಾರ್ಯ ಇಲ್ಲದವರು ಯಾರೂ ರಕ್ಷಿಸಿಕೊಳ್ಳೋಕೆ ಸಾಧ್ಯತೆ ಇಲ್ಲ ಆದರೆ ನಾವು ದೇವರಾತ್ಮನಿಗೆ ಒಳಗಾಗಿ ಪರಿಶುದ್ಧಾತ್ಮನ ನಡೆಸಲ್ಪಟ್ಟವರಾಗಿ ಜೀವಿಸುವಾಗ ಹೆಚ್ಚಿನ ಕಾರ್ಯವನ್ನು ದೇವ್ರು ನಮ್ಮ ಜೀವಿತದಲ್ಲಿ ನಮ್ಮ ಮೂಲಕ ಆಸ ಸಾಧಿಸುವಂಥವನಾಗಿದ್ದಾನೆ ಆದ್ದರಿಂದ ಈ ದಿನಗಳಲ್ಲಿ ನಮ್ಮ ಜೀ ನಮ್ಮ ಜವಾಬ್ದಾರಿಕೆಯಲ್ಲಿ ನಾವು ತಟಸ್ಥರಾಗದ ದೇವರೇ ನೀನು ಕೊಡುವಂಥ ಸಮಯಗಳಲ್ಲಿ ಇತರಿಗೆ ಸುವಾರ್ತೆಯನ್ನು ತಿಳಿಸುವಂತೆ ಪ್ರಕಟಿಸುವಂತೆ ನಿನ್ನ ಮೈಮೆಗಾಗಿ ನಾನು ಉಪಯೋಗಿಸಿ ಎಂಬುದಾಯ ಕರ್ತನಿಗೆ ಸಮರ್ಪಿಸಿಕೊಂಡವರಾಗಿ ಜೀವಿಸೋಣ ಕರ್ತನೆ ಮಾತುಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ದೇವರ ಕರುಣೆಯಲ್ಲಿ ನಾವು ಕರ್ತನೆ ಕರುಣೆ ಹೊಂದಿದವರಾಗಿ ನಮ್ಮ ಜವಾಬ್ದಾರಿಕ್ಕೆ ಇತರರನ್ನು ಕರ್ತ ಇತರಿಗೆ ಕರುಣೆಯನ್ನು ತೋರಿಸುವುದೇ ಮಾತ್ರವಲ್ಲ ಅಂಥವರನ್ನು ಬೆಂಕಿಯ ಬಾಯಿಂದ ಹೇಳ್ಕೊಂಡು ರಕ್ಷಿಸ್ರಿ ಅಂತ ಹೇಳುವಾಗ ಕರ್ತನೆ ನಿನ್ನ ಸೇವೆಯಲ್ಲಿ ನಾವು ಉಪಯೋಗ ವಿಶೇಷವಾಗಿ ಉಪಯೋಗಿಸಲ್ಪಡುವಂತೆ ಕರ್ತನೆ ಕೇಳಿದ ವಾಕ್ಯದ ಒಬ್ಬೊಬ್ಬರ ಹೃದಯದಲ್ಲಿ ಖಾರಿ ಸಾಧಿಸಿ ನಿನ್ನ ಮೈಮೆಗಾಗಿ ನಡೆಸು ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆ ಆಮೇಲೆ